ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿರುವ ಡಾಕ್ಟರ್ ರಾಜೇಶ್ ನೇರ್ಲಿ ಅವರ ಪದಗ್ರಹಣ ಕಾರ್ಯಕ್ರಮ ಜರುಗಿತು. ಬುಧವಾರ ಮಧ್ಯಾಹ್ನ ಚಿಕ್ಕೋಡಿ ಪಟ್ಟಣದ ಕೇಶವ ಕಲಾಭವನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತು. ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿರುವ ಡಾಕ್ಟರ್ ರಾಜೇಶ್ ನೇರ್ಲಿ ಅವರು ಸಾಗಿ ಬಂದ ದಾರಿಯನ್ನ ಮೆಲುಕು ಹಾಕುತ್ತಾ ಹೋದಾಗ ಎಂಥವರಿಗೂ ಆಶ್ಚರ್ಯ ಅನಿಸುವುದರಲ್ಲಿ ಸಂದೇಹವಿಲ್ಲ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದ ರೈತಾಪಿ ಕುಟುಂಬದಲ್ಲಿ ರಾಮಗೌಡ ಹಾಗೂ ಚಂದ್ರವ್ವ ಎಂಬ ದಂಪತಿಗಳ ಉದರದಲ್ಲಿ ಜ್ಯೇಷ್ಠ ಸುಪುತ್ರನಾಗಿ ಜನಿಸಿರುವ ರಾಜೇಶ್ ನೇರ್ಲಿ ಅವರು ಬೆಳಗಾವಿ ಪಟ್ಟಣದಲ್ಲಿಯೇ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಪೂರ್ಣಗೊಳಿಸಿ ಕೆಎಲ್ಇ ಸಂಸ್ಥೆಯ ಜೆಎನ್ಎಂಸಿ ಕಾಲೇಜಿನಲ್ಲಿ ಎಂಎಸ್ ಸ್ನಾತಕೋತ್ತರ ಪದವಿಯನ್ನ ಸಂಪಾದಿಸಿ ನಿಪಾನಿ ಪಟ್ಟಣದಲ್ಲಿ ಬೃಹದಾಕಾರವಾದ ಆಸ್ಪತ್ರೆಯನ್ನ ಹುಟ್ಟುಹಾಕಿ ಜನರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ. ಆದರೆ ತಂದೆಯಾದ ರಾಮಗೌಡ ನೇರ್ಲಿ ಅವರು ಈ ಹಿಂದೆ ಹಲವಾರು ಸಂಘ ಸಂಸ್ಥೆಗಳ ಅಧ್ಯಕ್ಷರು, ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಸಮಾಜ ಮುಖೇನ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಜನಪ್ರಿಯತೆಯನ್ನ ಗಳಿಸಿ ಇನ್ನೂ ಜನರ ಮನದಲ್ಲಿ ಅಚ್ಚು ಅಳಿಯದೆ ಸ್ವಚ್ಛವಾಗಿರುವ ಅವರ ತಂದೆಯ ಪ್ರಭಾವ ಡಾಕ್ಟರ್ ರಾಜೇಶ್ ಅವರ ಮೇಲೆ ಬಿದ್ದು ಅವರೂ ಸಹಿತ ವೈದ್ಯಕೀಯ ಸೇವೆಯೊಂದಿಗೆ ಸಮಾಜದಲ್ಲಿ ತೊಡಗಿಸಿಕೊಂಡು ಹಲವಾರು ಜನಪಯೋಗ ಕೆಲಸಗಳನ್ನು ಕೈಗೊಂಡಿರುವುದನ್ನ ಮನಗೊಂಡು ಭಾರತೀಯ ಜನತಾ ಪಕ್ಷವು ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿರುವುದನ್ನ ಹಲವಾರು ಗಣ್ಯಮಾನ್ಯರು ಪ್ರಶಂಸನೆ ಮಾಡಿರುವರು. ಇದೇ ವೇಳೆ ಮಾತನಾಡಿದ ಚಿಕ್ಕೋಡಿ ಜಿಲ್ಲೆ ಕಾಂಗ್ರೆಸ್ ಮುಕ್ತವಾಗಲಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡುತ್ತಾ, ಕಾಂಗ್ರೆಸ್ ಮುಕ್ತ ಚಿಕ್ಕೋಡಿ ಜಿಲ್ಲೆಯನ್ನಾಗಿಸುವ ಶಕ್ತಿ ನೂತನ ಚಿಕ್ಕೋಡಿ ಬಿಜೆಪಿ ಜಿಲ್ಲಾಧ್ಯಕ್ಷರಿಗೆ ದೊರೆಯುವಂತಾಗಲಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆಶಿಸಿದರು. ಮನುಷ್ಯ ಕರ್ತವ್ಯದಲ್ಲಿ ಸಾಧಕನಾಗಬೇಕು, ಸದನಾಶೀಲದಲ್ಲಿ ಎತ್ತರಕ್ಕೆ ಹೋಗಬೇಕು, ಎತ್ತರದಲ್ಲಿ ಅವ ಬೆಳೆದನ್ನ ಕಾಣಬೇಕು ಅಂತ ಆದರೆ ಅವ ಹುಚ್ಚುತನದಿಂದ ಕೆಲಸವನ್ನ ಮಾಡಬೇಕು, ಕರ್ತವ್ಯವನ್ನು ನಿಭಾಯಿಸಬೇಕಾದ್ರೆ ನಮಗೆ ಹುಚ್ಚು ಹಿಡಿಬೇಕು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ಹುಚ್ಚು ಇವತ್ತಿಂದ ಡಾಕ್ಟರ್ಗೆ ಹೇಳಿದ್ರೆ ಅವ್ರು ಯಶಸ್ವಿ ಆಗ್ತಾರೆ. ನಂತರ ಚಿಕ್ಕೋಡಿ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ರಾಜೇಶ್ ನೇರ್ಲಿ ಅವರು ಮಾತನಾಡಿ, ನನ್ನ ಅಧಿಕಾರಾವಧಿಯಲ್ಲಿ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಮಂಡಳಿಗಳ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಿರಿಯ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸುವ ಕೆಲಸ ಮಾಡುವೆ ಎಂದರು. ಇನ್ನ ಎಲ್ಲರೂ ಅಪೇಕ್ಷಾ 8-8 ಸ್ಥಾನ ಬಿಜೆಪಿ ಮೇಲೆ ಆಗಬೇಕೆಂದು ಆಶಿಸುತ್ತಾರೆ. ಅದಕ್ಕೆ ನೀವೆಲ್ಲರೂ ಕೂಡ ನನ್ನ ಕೂಡ ದುಡಿದು ಈ ಸ್ವಪ್ನವನ್ನು ನಾವು ಪೂರೈಸುತ್ತೇವೆ ಎಂದು ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಆಶ್ವಾಸನೆಯನ್ನು ಕೊಡ್ತೀನಿ. ನಮ್ಮ ರಾಜ್ಯಾಧ್ಯಕ್ಷರಿಗೆ ನಮ್ಮ ಪಕ್ಷ ಒಂದು ಭಿನ್ನ ಪಕ್ಷ. ಯಾಕೆ ಭಿನ್ನ ಪಕ್ಷ? ನಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಪಕ್ಷ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಪಕ್ಷ. ಸುಮಾರು 18 ಕೋಟಿ ಅಧಿಕೃತ ಸದಸ್ಯರನ್ನು ಹೊಂದಿದ ನಮ್ಮದು ಏಕೈಕ ಪಕ್ಷ ಭಾರತೀಯ ಜನತಾ ಪಕ್ಷ. ಅನೇಕ ಕಾರ್ಯಯೋಜನೆಗಳಿರಬಹುದು, ಸ್ವಚ್ಛ ಭಾರತ, ಸ್ವಸ್ಥ ಭಾರತ, ಸಮೃದ್ಧ ಭಾರತ, ಏಕ ಭಾರತ, ಶ್ರೇಷ್ಠ ಭಾರತ, ಮಹಾನ್ ಭಾರತ. ನಮ್ಮ ಪಕ್ಷವು ಸದಾಕಾಲ ನಮ್ಮ ನಾಡ ನುಡಿ ಸಂಸ್ಕೃತಿ ಎನ್ನು ಕಾಪಾಡುತ್ತಾ ಬೆಳೆಸುತ್ತಾ ಮುಂದೆ ಎಲ್ಲರನ್ನು ಜೊತೆಗೊಳಿಸಿ ಮುಂದೆ ನಡೆಯುವ ಪಕ್ಷ ನಮ್ಮ ಭಾರತೀಯ ಜನತಾ. ಇದೇ ವೇಳೆ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿ, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಆಯ್ಕೆ ಹಾಗೂ ಬಿಜೆಪಿಯಲ್ಲಿಯ ಶಿಸ್ತಿನ ಬಗ್ಗೆ ತಿಳಿಸಿದರು. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಜಿಲ್ಲಾಧ್ಯಕ್ಷ ಇರ್ಬೋದು, ರಾಜ್ಯಾಧ್ಯಕ್ಷ ಇರ್ಬೋದು, ಪದಾಧಿಕಾರಿಗಳನ್ನು ಒಂದು ಬದಲಾವಣೆ ಪರ್ವ ಅಥವಾ ಆಯ್ಕೆ ಪರ್ವ. ವಿಶೇಷವಾಗಂದ್ರೆ ಬಹುತೇಕ ಸರ್ವಸಾಮಾನ್ಯ ಕೂಡ ಒಂದು ಆಶ್ವಂತ ಕೆಲಸ
ಇಲ್ಲಿ ಇವತ್ತು ನೋಡ್ತಿರ್ಬೋದು ಹಿಂದೆ ಆಗಿರ್ತಕ್ಕಂಥ ಈಗಾಗಲೇ ನಮ್ಮ ಇರೋ ಕಡೆಯವರು ಹೇಳ್ತಿದ್ದೆ ಯಾರಾಗಿದ್ರು ಇಲ್ಲೇನ ಆಗಿದ್ರು, ಆದ್ರೆ ಇವತ್ತು ಹಿಂದಿನ 3 ವರ್ಷದಲ್ಲಿ ಶಶಿಕಾಂತ್ ನಾಯ್ಕರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತು ಮೊದಲೇ ಡಾಕ್ಟರ್ ರಾಜೇಶ್ ನೇರ್ಲಿಯವರು ಯಾರು ಅಂತ ಗೊತ್ತು ಕೂಡ ಇದ್ದಿದ್ದರು. ಶಶಿಕಾಂತ್ ನಾಯ್ಕರು ಅಧ್ಯಕ್ಷರಾದಂತ ಅವರಿಗೆ ವೈದ್ಯಕೀಯ ಪ್ರಕೋಷ್ಠ ಅಧ್ಯಕ್ಷರಾಗಿ ಈ ಜಿಲ್ಲೆ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು ಆ ಜವಾಬ್ದಾರಿ ಇಟ್ಟು ಚಂದ ಮಾಡಿದ್ರೆ ಇವತ್ತು ಜಿಲ್ಲಾಧ್ಯಕ್ಷರು ಭಾಜನ ಅಂತ ಇದೆ. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆಯವರು ಭಾರತ ಮಾತೆಗೆ ಮೊದಲು ಜಯಘೋಷ ಹಾಕಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ನನ್ನ ಇಲಾಖೆ ಒಂದು ಜಿಲ್ಲಾ ಸಮಾವೇಶವನ್ನ ಮಾಡಿದೆ, ಮಹಿಳೆಯರ ಸಮಾವೇಶವನ್ನ. ನನಗೆ ಗೊತ್ತಿರಲಿಲ್ಲ ಅಣ್ಣ ಅಲ್ಲಿ ಬರ್ತಾರೋ ಇಲ್ಲೋ, ಹೌದು ಅಧಿವೇಶನ ನಡೆದಿತ್ತು. ನಾನು ಇಲಾಖೆ ಮುಖಾಂತರ ಎಲ್ರಿಗೂ ಕೂಡ ಹೇಳಿದೆ, ನಡಿ ನನಗೆ ಒಂದು ಫೋನ್ ಮಾಡಿರಲಿಲ್ಲ, ನಾವು ಯಾವುದೇ ರೀತಿಯಿಂದ ಹೇಳಿರಲಿಲ್ಲ. ಆದ್ರೆ ನಾನು ಸರಿಯಾಗಿ ಆ ಸಮಾವೇಶದಲ್ಲಿ ಹೋಗಿ 5 ನಿಮಿಷಕ್ಕೆ ನಡೆ ನನ್ನ ಬಂದ ತಕ್ಷಣ ನನಗೆ ಒಂಥರ ಆಶ್ಚರ್ಯ ಆಯ್ತು, ಏನ್ ಮಾತಾಡ್ಬೇಕು ಅಂತ ತಿಳಿಲಿಲ್ಲ. ಹೋಗಿ ನಮಸ್ಕಾರ ಮಾಡಿ ಅಣ್ಣ ಹೆಂಗಿದ್ದೀರಿ ಅಂತ ಕೇಳಿದೆ. ಅದಕ್ಕೆ ಅವರು ಮಾತು ಹೇಳಿದ್ರು, ಅಕ್ಕ ನಾನು ಈ ದಿಲ್ಲಿಯಿಂದ ಬಂದೆ, ನಿನ್ನ ಕಾರ್ಯಕ್ರಮ ಇದೆ ಅಂತ ಹೇಳಿದ ತಕ್ಷಣ ನನಗ್ ಮನೆಗೆ ಹೋಗಕ್ ಆಗ್ಲಿಲ್ಲ, ನಾನು ಸೀದಾ ಇಲ್ಲಿ ಬಂದೆ. ಈ ತರ ಇರಬೇಕು ರಾಜ್ಯಾಧ್ಯಕ್ಷರು ಅಂತಲೇ ನಾವೆಲ್ಲ ಅನ್ಕೊಂಡು, ಅಂದ್ರೆ ಇಲ್ಲಿ ಪದಾಧಿಕಾರಿಗಳು ಸಚಿವರು ಶಾಸಕರು ಅಂದ್ರೆ ಭೇದ ಭಾವ ಇಲ್ಲ, ಇಲ್ಲಿ ಅನ್ಯೋನ್ಯತೆ ಇರೋದು ನಾವು ನೋಡುತ್ತೀವಿ. ಇದು ಒಂದು ಪರಿವಾರ ಅಂತ ಹೇಳಿ ನಾವು ಎಲ್ಲರೂ ನೋಡ್ತೀವಿ. ಇಲ್ಲಿ ಯಾರೇ ಎಷ್ಟೇ ಉಚ್ಚ ಸ್ಥಾನಕ್ಕೆ ಹೋದ್ರೂ ಕೂಡ ನಮ್ಮಲ್ಲಿ ಒಬ್ಬ ಬೂತ್ ಅಧ್ಯಕ್ಷನೂ ಕೂಡ ನಮಗೆ ಅಷ್ಟೇ ಒಳ್ಳೆ ರೀತಿಯಿಂದ ಅನ್ಯೋನ್ಯತೆಯಿಂದ ಹೊಂದಾಣಿಕೆಯಿಂದ ಇರುವಂತಹ ಒಂದು ಪಕ್ಷ ಇದು ಭಾರತೀಯ ಜನತಾ ಪಕ್ಷ ಅಂತ ಹೇಳಿ ನಾನು ಅವತ್ತು ಬಹಳ ಅಭಿಮಾನದಿಂದ ಅವರನ್ನ ಬರಮಾಡಿಕೊಂಡೆ. ನಂತರ ಅಥಣಿ ಕ್ಷೇತ್ರದ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರ ಕಂಡಾಗ ನಮ್ಮ ಉಪಾಧ್ಯಕ್ಷ ಅದೊಂದು ರಾಜಕೀಯ ವಿದ್ಯಮಾನ ತಮ್ಮೆಲ್ಲರೂ ಗೊತ್ತಿರುವಂತದ್ದು. ಅದು ಸಾಕಷ್ಟು ಏಳುಬೇಳುಗಳನ್ನು ಕಂಡು ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು, ಸನ್ಮಾನ್ಯ ಯಡಿಯೂರಪ್ಪನವರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು, ಭಾರತೀಯ ಜನತಾ ಪಕ್ಷದ ವರಿಷ್ಠರು ಕಂಡಂತ ಕನಸನ್ನ ಕರ್ನಾಟಕ ರಾಜ್ಯದಲ್ಲಿ ನಡೆಸಬೇಕನ್ನುವಂತ ಏನು 11 ಜನರಿದ್ದಾರೆ ಅದರಲ್ಲಿ ನಾನು ಬೈ ಎಲೆಕ್ಷನ್ ನಲ್ಲಿ ನಳಿನ್ ಕುಮಾರ್ ಕಟೀಲ್ ದೇವ್ ಅಥಣಿಗೆ ಬಂದ್ರು ನನಗೆ ಬಹಳ ಆಶ್ಚರ್ಯ. ಇಲ್ಲ ನಾನು ಎಷ್ಟು ಕ್ರಾಸ್ ಪಟ್ಟಿದ್ದೀವಿ ಬಿಜೆಪಿ ಮುಖಂಡರನ್ನ ವರಿಷ್ಠರನ್ನ ನಮ್ಮ ಚುನಾವಣೆಯಲ್ಲಿ ವಿಶೇಷವಾಗಿ ತೆಂಗಿನಕಾಯಿ ಅವರನ್ನು ನಡೆಸಬೇಕಾಗ್ತದೆ, ಅವ್ರ ಜೊತೆಗೆ ಶ್ರೀಕಾಂತ್ ಕುಲಕರ್ಣಿ ಅವರು ಎಲ್ಲರೂ ಅಲ್ಲಿ ಅವನ್ನೆಲ್ಲ ನೋಡಿದಾಗ ನನಗನ್ನಿಸ್ತು ನಾವು ಎಲ್ಲೋ ಸಮುದ್ರ ಈ ಸಂದರ್ಭದಲ್ಲಿ ಕುಡುಚಿ ಕ್ಷೇತ್ರದ ಶಾಸಕ ಪಿ ರಾಜೀವ್ ಸಹ ಬಿಜೆಪಿಯ ಪಕ್ಷದ ಕುರಿತು ಮಾತನಾಡಿದರು. ಈ ದೇಶವಾಸಿಗಳ ಉತ್ತುಂಗಕ್ಕಾಗಿ ಜನ್ಮ ತಳೆದಂತಹ ಪಕ್ಷ ಜಗತ್ತಿನ ಇತಿಹಾಸದಲ್ಲಿ ಯಾವುದಾದ್ರೂ ಇದೆ ಅಂದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ತವೆ, ಅದು ಭಾರತೀಯ ಜನತಾ ಪಕ್ಷ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಒಂದು ಹೆಮ್ಮೆ. ಸ್ವಾತಂತ್ರ್ಯ ಬಂದ 72 ವರ್ಷಗಳವರೆಗೆ ರಾಜಕೀಯ ಇತಿಹಾಸವನ್ನ ನಾವು ನೋಡಿದ್ವಿ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ಮೇಲೆ ಇಲ್ಲಿಯವರೆಗೆ ನಾವು ನೀವು ಎಲ್ಲರೂ ಆಲೋಚನೆ ಮಾಡ್ತಿದ್ವಿ, ಒಬ್ಬ ಪ್ರಧಾನಮಂತ್ರಿಯ ಜವಾಬ್ದಾರಿ ಕೆಲಸ ಏನು ಅಂದ್ರೆ ವಿದೇಶಕ್ಕೆ ಪ್ರವಾಸ ಮಾಡುವಂತದ್ದು, ಉಭಯ ರಾಷ್ಟ್ರಗಳ ಒಪ್ಪಂದವನ್ನ ಮಾಡಿಕೊಳ್ಳುವಂತದ್ದು, ಯಾವುದೋ ಉದ್ಘಾಟನೆ ಮಾಡುವಂತದ್ದು, ಇಷ್ಟೇ ನಮ್ಮ ಕಲ್ಪನೆ ಇತ್ತು. ಒಬ್ಬ ಪ್ರಧಾನಮಂತ್ರಿ ಈ ದೇಶದ ಕಟ್ಟಕಡೆಯ ವ್ಯಕ್ತಿಯ ಮನೆಯನ್ನ ಪ್ರವೇಶಿಸಬಲ್ಲ ಒಬ್ಬ ವ್ಯಕ್ತಿ ಆ ಸ್ಥಾನವನ್ನ ಅಲಂಕರಿಸಿದಾಗ ಭಾರತ ದೇಶದ ದೆಹಲಿಯ ಪಾರ್ಲಿಮೆಂಟ್ ನಲ್ಲಿ ಕೂತು ಈ ದೇಶದ ಕಟ್ಟಕಡೆಯ ಗ್ರಾಮದ ಬಗ್ಗೆ ಗಮನವನ್ನ ಹರಿಸಬಲ್ಲ ಅನ್ನುವಂತಹ ಪರಿಕಲ್ಪನೆ ನಮ್ಗೆ ಯಾವತ್ತೂ ಮೂಡ್ಲಿಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. ಯಾಕೆ ಅಂದ್ರೆ 65 ವರ್ಷಗಳಷ್ಟು ಈ ದೇಶದ ಆಳ್ವಿಕೆಯನ್ನ ಮಾಡಿದಂತಹ ಕಾಂಗ್ರೆಸ್ ಪಕ್ಷ ನಮಗೆ ಆಲೋಚನೆಗೆ ಬಂದು. ಇದೇ ವೇಳೆ ಅಧಿಕಾರವನ್ನ ಹಸ್ತಾಂತರಿಸಿದ ಮಾಜಿ ಶಾಸಕರು ಹಾಗೂ ಬಿಜೆಪಿ ಅಧ್ಯಕ್ಷರಾಗಿದ್ದ ಶಶಿಕಾಂತ್ ನಾಯಕ್ ಅವರು ಮಾತನಾಡಿದರು. ಈಗ ರಾಜೇಶ್ ನೇರ್ಲಿಯವರಿಗೆ ಇಷ್ಟು ಭವ್ಯವಾದಂತಹ ಒಂದು ಅಧಿಕಾರ ಹಸ್ತಾಂತರ ಮಾಡಾಗ ನಮ್ಮ ಪದ್ಧತಿ ಪ್ರಕಾರ ನನಗ ಅಧ್ಯಕ್ಷ ಮಾಡಿದಾಗ ಏನಿಲ್ಲ, ನಮ್ಮ ಮಾಜಿ ಅಧ್ಯಕ್ಷ ಏನ್ ಶಾಲಾ ಮಾಡಿ ಹೊತ್ತಿಸಿದ್ರು ಅದನ್ನೆಲ್ಲ ಕೆಲಸ ಮಾಡ್ಕೊಂಡ್ರೆ ಅವಾಗ ಬಹಳಷ್ಟು ಕಷ್ಟ ಇರಲಿಲ್ಲ. ನಮ್ಮ ಎಂಎಲ್ಎ ಗಳಿದ್ರು ಬಹಳಷ್ಟು ಸಾಥ್ ಕೊಡ್ರಿ ಸಂಘಟನೆಗೆ. ಅವಾಗ ಸಂಘಟನೆ ಒಳಗ ಅನೇಕ ತೊಂದರೆಗಳು ಇದ್ರು ಕೂಡ ಇನ್ನೂ ಕೂಡ ಸರಿಪಡಿಸಿ ಇವತ್ತ ಈ ಜಿಲ್ಲೆಯ ಸಂಘಟನೆಯನ್ನ ಎಲ್ಲ ಅಣೆ ವಿಜಯ್
ಅಂತ ಒಂದು ಶಕ್ತಿ ಹೊಂದಿದ್ರ ನಮ್ಮ ಚಿಕ್ಕೋಡಿ ಜಿಲ್ಲೆ ಅವರದಾದಂತ ಒಂದು ವೈಯಕ್ತಿಕವಾದಂತ ಒಂದು ಇಲ್ಲಿ ಪವರ್ ಇದ್ದಂತವ್. ನಂತರ ಮಹಾವೀರ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಹಾವೀರಣ್ಣ ನಿಲಜಿಗಿ ಹಾಗೂ ಸತ್ಯಂ ವಾಹಿನಿಯ ವ್ಯವಸ್ಥಾಪಕರು ಅಶೋಕ್ ಪಾಟೀಲ್ ಅವರು ನೂತನ ಜಿಲ್ಲಾಧ್ಯಕ್ಷರಿಗೆ ಮಾಲಾರ್ಪಣೆ ಮಾಡಿ ಹೂಗುಚ್ಛ ನೀಡುವುದರ ಮೂಲಕ ಅಭಿನಂದನೆ ಸಲ್ಲಿಸಿದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.